ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಅಂದ್ರಹಳ್ಳಿಯಲ್ಲಿರುವಂಥ ಒಂದು ಮಟನ್ ಶಾಪಿಗೆ ಬಂದಿದ್ದೀವಿ. ಇವಾಗ ಇವ್ರನ್ನ ಓನರ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಕಿಶೋರ್ ಕುಮಾರ್ ಸರ್. ಕಿಶೋರ್ ಕುಮಾರ್ ಅವರೇ, ಸರ್ ನಿಮಗೆ ಪ್ರಜಾಕೀಯ ಪಕ್ಷದ ಬಗ್ಗೆ ಏನಾದರೂ ಗೊತ್ತಾ ಸರ್? ಗೊತ್ತು ಸರ್. ಏನನ್ಸುತ್ತೆ ಪ್ರಜಾಕೀಯ ಪಕ್ಷದ ಬಗ್ಗೆ? ಪ್ರಜಾಕೀಯ ಅಂದರೆ ಇದು ಶಾಲೆ ಮೇಲೆ ಕಾಲೇಜೆಲ್ಲ ಫ್ರೀ ಇದು ಮಾಡ್ತಿದ್ದಾರೆ, ಅದು ಒಳ್ಳೆಯದು ಕೆಲಸ ಮಾಡ್ತಿದ್ದಾರೆ. ಉಪ್ಪಿ ಸರ್ ಮೇಲೆ ನಮಗೆ ಇದೆ, ಉಪ್ಪಿ ಸರ್ ಮೇಲೆ ನಂಬ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಕರೆಕ್ಟು, ನೀವು ಹೇಳ್ತಿರೋದು ಸತ್ಯ ಸರ್. ಬಟ್ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಪ್ರಯತ್ನ ಏನು ಅಂತಂದರೆ, ಉಪೇಂದ್ರ ಅವ್ರ ಪ್ರಯತ್ನ ಏನು ಅಂತಂದರೆ, ಪ್ರಜೆಗಳು ತಮ್ಮನ್ನು ತಾವು ನಂಬಬೇಕು. ಅಂತಂದರೆ ಈಗ ನಾವು ಒಳ್ಳೆ ವಿಚಾರಕ್ಕೆ ಮತ ಹಾಕೋಂಥ ಪ್ರಜೆಗಳಾಗಿ ನಾವು ಬದಲಾಗಬೇಕು. ನಾವು ಉತ್ತಮ ವಿಚಾರಕ್ಕೆ ಮತ ಹಾಕಿ ಬದಲಾದಾಗ ಏನಾಗುತ್ತೆ ಅಂತಂದರೆ, ಉತ್ತಮ ಒಬ್ಬ ಕಾರ್ಮಿಕನ ನಾವು ಆಯ್ಕೆ ಮಾಡುವಂಥ ಪ್ರಜೆಗಳು ನಾವಾಗ್ತೀವಿ. ಉತ್ತಮ ಒಬ್ಬ ಕಾರ್ಮಿಕನ ನಾವು ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನೀವು ಅವರನ್ನು ಪ್ರಜಾಕಾರ್ಮಿಕನ ನೀವು ಯಾರು ಆಯ್ಕೆ ಮಾಡಿ ಕಳಿಸಿರ್ತೀರಲ್ಲ, ಅವ್ರ ಹತ್ರ ನೀವು ಕೆಲಸ ಮಾಡ್ಕೋಬೇಕು ಸರ್. ಅಂದರೆ ಅಧಿಕಾರ ನಿಮ್ಮ ಹತ್ರ ಇರುತ್ತೆ, ನಿಮಗೆ ಏನು ಬೇಕೋ ಅದನ್ನು ನೀವು ಕೇಳೋವಂಥ ಪರಿಸ್ಥಿತಿಯಲ್ಲಿ ನೀವು ಇರ್ತೀರ. ನೀವು ಯಾರನ್ನ ಆಯ್ಕೆ ಮಾಡಿ ಕಳಿಸಿರ್ತೀರಲ್ವಾ, ಅವ್ರಿಗೆ ನೀವು ಏನು ಬೇಕಾದರೂ ಅದು ಹೇಳ್ಬೋದು. ನಮಗೆ ಇಲ್ಲಿ ರೋಡಿನ ವ್ಯವಸ್ಥೆ ಸರಿಯಿಲ್ಲ ಅಂತ ಆಗಿರ್ಬೋದು, ಅಥವಾ ನೀರಿನ ವ್ಯವಸ್ಥೆ ಸರಿಯಿಲ್ಲ ಅಂತ ಆಗಿರ್ಬೋದು, ಪ್ರತಿಯೊಂದೂ ನಿಮಗೆ ಏನೇ ವ್ಯವಸ್ಥೆ ಬೇಕಾದ್ರೂ ನೀವು ಪ್ರಜಾಕಾರ್ಮಿಕನ ಹತ್ರ ನೇರವಾಗಿ ಮಾತಾಡ್ಬೋದು. ಬಟ್ ಇವತ್ತಿನ ಪರಿಸ್ಥಿತಿ ಆ ಥರ ಇದೆಯಾ ಸರ್? ಇವತ್ತಿನ ಪರಿಸ್ಥಿತಿ ನೀವು ಒಬ್ಬ ಎಮ್ ಎಲ್ ಎನ ಈಸಿಯಾಗಿ ಭೇಟಿ ಮಾಡೋಂಥ ಪರಿಸ್ಥಿತಿ ಇವತ್ತಿದೆಯಾ? ಆಗಲ್ಲ 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 ಅಲ್ವಾ, ಇದೆಲ್ಲ ಬದಲಾಗಬೇಕಲ್ವಾ ಸರ್? ಸೊ ಬದಲಾಗಬೇಕು ಅಂತಂದರೆ ಏನು ಮಾಡ್ಬೇಕು ಸರ್? ಉಪ್ಪಿ ಸರ್ ಸಪೋರ್ಟ್ ಮಾಡಲೇಬೇಕು. ಉಪ್ಪಿ ಸರ್ಗೆ ಸಪೋರ್ಟ್ ಮಾಡಿ. ಇದು ಉಪ್ಪಿ ಸರ್ ನಮ್ಮ ಥರ ನಿಮ್ಮ ಥರ ಒಬ್ಬ ಪ್ರಜೆನೇ. ಸೊ ಇದು ಪ್ರಜೆಗಳ ಪಕ್ಷ ಸರ್. ಪ್ರಜಾಕೀಯ ಅಂತಂದರೆ ಪ್ರಜೆಗಳ ಪಕ್ಷ. ಸೊ ನೀವು ಪ್ರಜೆಗಳ ಪಕ್ಷಕ್ಕೆ ನಿಮ್ಮ ಸಪೋರ್ಟ್ ಇರುತ್ತಾ ಸರ್? ಓಕೆ, ಇರುತ್ತೆ ಖಂಡಿತ ಸರ್. ಸರ್ ಇನ್ನೊಂದು ವಿಷಯ ಅಂತಂದರೆ ಸರ್, ನೀವು ಟ್ಯಾಕ್ಸ್ ಕಟ್ತೀರಾ ಸರ್? ಓಕೆ, ಕಟ್ತಾ ಇದೆ. ಟ್ಯಾಕ್ಸ್ ಕಟ್ತೀರಾ? ಯಾವ ಥರ ಟ್ಯಾಕ್ಸ್ ಕಟ್ತೀರಾ ಸರ್? ನಾವು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ಅಷ್ಟೇ. ಓಕೆ ನೋಡಿ, ಇವರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಸರ್ ಏನು ಗೊತ್ತಪ್ಪ ವಿಚಾರ ಏನು ಅಂತಂದರೆ, ನೀವು ಪ್ರತಿದಿನ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಏನು ಅಲ್ಲುಚ್ತಿರಲ್ಲ, ಆ ಬ್ರಷಿಂದ ಹಿಡಿದು ಪೇಸ್ಟಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಊಟ ಮಾಡೋ ಮಲಗೋವರೆಗೂ ಏನೇನು ಐಟಮ್ ತೊಗೊಂತಿರಲ್ಲ, ಆ ಪ್ರತಿಯೊಂದೂ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಸೊ ಈ ಟ್ಯಾಕ್ಸ್ ಕಟ್ತೀರಾ ಅಂತಂದಾಗ, ಸೊ ನೋಡಿ, ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ. ಸೊ ನಾವು ಏನಂದರೆ ಸರ್, ನೀವು ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀರಲ್ಲ, ಆಲ್ರೆಡಿ ನೀವು ಟ್ಯಾಕ್ಸ್ ಕಟ್ಬಿಟ್ಟು ನೀವು ಐಟಮ್ ತೊಗೊಂಡಿದ್ದೀರಾ. ಸೊ ಪ್ರಜೆಗಳಿಗೆ ಇದು ಗೊತ್ತಾಗ್ತಾ ಇಲ್ಲ, ನಾವು ಬರೀ ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ಕಟ್ತೀವಿ ಅಥವಾ 5 ಲಕ್ಷದ ಮೇಲೆ ಇದ್ರೆ ಸಂಪಾದನೆ ಮಾತ್ರ ಟ್ಯಾಕ್ಸ್ ಕಟ್ತೀವಿ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಬಟ್ ನಾವು ಏನೇ ಒಂದು ಐಟಮ್ ತೊಗೊಂಡ್ರೂ ಪ್ರತಿಯೊಂದು ಐಟಮ್ನಲ್ಲೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂದಮೇಲೆ ಈ ಸಮಾಜ ನಡೀತಾ ಇರೋದು, ಈ ಸರ್ಕಾರ ನಡೀತಾ ಇರೋದು ಟ್ಯಾಕ್ಸ್ ಮೇಲೇ ಸರ್. ಸೊ ಇದು ಸರ್ಕಾರ ಯಾರ್ದು ಹೇಳಿ ಇವಾಗ? ಪ್ರಜಾಕೀಯ ಪ್ರಜೆಗಳದ್ದು ಸರ್, ನಮ್ದೇ. ಓಕೆ, ಸೊ ಇಂಥ ಒಂದು ಉತ್ತಮವಾದ ವಿಚಾರಕ್ಕೆ ನೀವು ವೋಟ್ ಹಾಕೋಕ್ಕೆ ತಯಾರಾಗಿದ್ದೀರಾ ಸರ್? ಇದೀವಿ ಸರ್. ಓಕೆ, ಈಗ ನಿಮ್ಮ ಕ್ಷೇತ್ರದ ಆಕಾಂಕ್ಷೆ ಯಾರು ಅಂತ ಗೊತ್ತಾ ನಿಮಗೆ? ಸರಸರು ಅರ್ಥವಾಗಿದೆ. ಓಕೆ, ಇಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ನಮ್ಮ ಉದಯ್ ಕುಮಾರ್ ಅವರು ಅಂತ. ಸೊ ಉದಯ್ ಕುಮಾರ್ ಅವರೇ, ತಮ್ಮ ಪರಿಚಯ ಮಾಡಿಕೊಡಿ, ಅವ್ರ ಹತ್ರ ಹೇಳಿ ಸರ್. ಸರ್, ನನ್ನ ಹೆಸರು ಉದಯ್ ಕುಮಾರ್ ಅಂತ, ಯಶವಂತಪುರ ಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿ. ನೀವು ನಿಮಗೆ ಆರೋಗ್ಯ ಮತ್ತು ಉಚಿತ ಶಿಕ್ಷಣ, ಉಚಿತ ಇದು ಕಾನೂನು ವ್ಯವಸ್ಥೆ ಎಲ್ಲ ಪರ್ಫೆಕ್ಟಾಗಿ ನಿಮ್ಮ ಮನೆ ಬಂದರೆ ನೀವು ಒಪ್ತೀರೋ ಒಪ್ಪಲ್ವಾ? ಈಗ ನೀವು ಕೆಲಸ ಮಾಡೋ ದುಡ್ಡೆಲ್ಲ ಉಳಿದ್ರೆ ನಿಮಗೆ ಅನುಕೂಲ ಆಗುತ್ತೆ ತಾನೆ. ಅದಕ್ಕೋಸ್ಕರನೆಯ ನೀವು ಕಟ್ಟೋ ಟ್ಯಾಕ್ಸು ಪರ್ಫೆಕ್ಟಾಗಿ ನಿಮಗೆ ಬರಬೇಕು ಅಂತಲೇಯ ನಾವೆಲ್ಲ ಇದು ಮಾಡ್ತಾ ಇರೋದು. ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ಥರದ ನಮಗೆ ಬೆಲೆ ಇಲ್ಲ. ಪ್ರಜೆಗಳು ಅಂದರೆ ಒಂಥರ ಇದ್ರಾಗಿ ಕಾಣಿಸ್ತವ್ರೆ. ಅದಕ್ಕೋಸ್ಕರನೇ ಪ್ರಜಾಕೀಯ ವ್ಯವಸ್ಥೆ ಬರಬೇಕು ಅಂತ ನಾವೆಲ್ಲ ಸೇರಿ ಪ್ರಜಾಕೀಯ ವ್ಯವಸ್ಥೆ ತರಬೇಕು ಅಂತ ಇದ್ದೀವಿ. ನಾವು ಕಾರ್ಮಿಕರ ಕೆಲಸ ಮಾಡ್ತೀವಿ. ನೀವು ಕಾರ್ಮಿಕರಿಗೆ ಕಾರ್ಮಿಕರ ಕೂಡ ಕ್ರೆಡಿ ಇದ್ದೀರಾ ನೀವು? ಹಾಗಾದರೆ ಇಲ್ಲೊಂದು ಸೈನು.